ನೋಡಪ್ಪ ಇಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಇದೆ ಇದು 5 ಮಾರ್ಕ್ಸ್ ಕ್ವೆಶ್ಚನ್ ಕ್ವೆಶ್ಚನ್ ಓದ್ ಬಿಡ್ತೀನಿ ನೋಡ್ಕೊಳ್ಳಿ ಫ್ಯೂಚರ್ ಮೇಂಟೇನಬಲ್ ಪ್ರಾಫಿಟ್ಸ್ ಆಫ್ಟರ್ ಟ್ಯಾಕ್ಸಸ್ ಇಸ್ 33 ರೂಪೀಸ್ 60 ಪೈಸೆ ಅಥವಾ 33.6 ಲಕ್ಷ ಅಂತ ಹೇಳ್ತಾರೆ ಅಂದ್ರೆ 3 ಕ್ರೋರ್ 36 ಲಕ್ಷ Determine expected market price per share given PE ratio is 8 times and 5 times. ಅಂತ ಹೇಳಿದ್ದಾರೆ ಅಂದ್ರೆ PE ratio 8 times ಇದ್ದಾಗ ಹಾಗೆ 5 times ಇದ್ದಾಗ ಹಾಗೆ ಅಂತ ಹೇಳಿದ್ದಾರೆ ಓಕೆನಾ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಕೊಟ್ಟಿದ್ದಾರೆ ಕರೆಕ್ಟ್ ಏನಪ್ಪ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಎಸ್ ಇದೆ 3 ಕ್ರೋರ್ಸ್ 36 ಲಕ್ಷ ಇದೆ 3 ಕ್ರೋರ್ಸ್ 36 ಲಕ್ಷ ಇದೆ ಹೌದಾ ನಂಬರ್ ಆಫ್ ಶೇರ್ಸ್ ಎಸ್ ಇದೆ ಅಂತೆ ಕೊಟ್ಟಿದ್ದಾರ 36.6 ಅಲ್ಲ 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 ನಂಬರ್ ಆಫ್ ಶೇರ್ಸ್ ಕೊಟ್ಟಿಲ್ಲ ಅಲ್ವಾ ಅಲ್ಲಿ ಕ್ವೆಶ್ಚನ್ ಅಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 1 ಲಕ್ಷ ಇದೆ ಅಂತ ಅನ್ಕೋಣ ಓಕೆನಾ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 1 ಲಕ್ಷ ಅಂತ ಅನ್ಕೋಣ 1 ಲಕ್ಷ ಶೇರ್ಸ್ ಈಗ ಇಷ್ಟು ನಮಗೆ ಕೊಟ್ಟಿರೋ ಇನ್ಫರ್ಮೇಷನ್ ಇಷ್ಟು ಕೊಟ್ಟಿದ್ದಾರೆ ಓಕೆನಾ ನಾವೇನ್ ಮಾಡೋಣ ಫಸ್ಟ್ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಇಪಿಎಸ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟಾ ಸೊ 3 ಕ್ರೋರ್ 36 ಲಕ್ಷ Divided by 1 lakh ಮಾಡಿದ್ರೆ 336 ರೂಪೀಸ್ ಬರುತ್ತೆ ಪರ್ ಶೇರ್ ಕರೆಕ್ಟ್ ಏನ್ರಿ ಈಗ ನಾವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಫ್ 8 ಟೈಮ್ಸ್ ಇಫ್ ಪಿಇಎಸ್ ಇಸ್ ಈಕ್ವಲ್ಸ್ ಟು ಇಫ್ ಪಿಇ ರೇಷಿಯೋ ಈಸ್ 8 ಟೈಮ್ಸ್ ಓಕೆನಾ ಈಗ ಏನ್ ಮಾಡ್ತೀವಿ ಪಿ ರೇಷಿಯೋ ಇಂಟು ಇಪಿಎಸ್ ಕರೆಕ್ಟ್ ಅಲ್ಲಪ್ಪ ಪಿ ರೇಷಿಯೋ ಎಷ್ಟಿದೆ 8 ಟೈಮ್ಸ್ ಇದೆ ಇಪಿಎಸ್ ಎಷ್ಟಿದೆ 336 ಇದೆ ಮಾರ್ಕೆಟ್ ಪ್ರೈಸ್ ಎಷ್ಟು ಬರುತ್ತೆ ಹೇಳಿ 4,688 ಪರ್ ಶೇರ್ ಸೊ ಮಾರ್ಕೆಟ್ ಅಲ್ಲಿ ಇಷ್ಟು ರೂಪಾಯಿ ಓಡ್ತಾ ಇದೆ ಓಕೆನಾ ಇದು ಒನ್ ಕ್ವೆಶ್ಚನ್ ಆನ್ಸರ್ ಆಯ್ತು 33.3 ಲ್ಯಾಕ್ಸ್ 33.60 ಲ್ಯಾಕ್ಸ್ ಅಂತ ಹೇಳಿದ್ರೆ 3,36,00,000 ಓಕೆನಾ ಅಮ್ಮ 10 ಲ್ಯಾಕ್ಸ್ ಅಂತ ಹೇಳಿದ್ರೆ 10 ಲ್ಯಾಕ್ಸ್ ಅಂದ್ರೆ ಎಷ್ಟು ಬರುತ್ತೆ 10.60 ಲ್ಯಾಕ್ಸ್ ಅಂತ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಓಕೆನಾ ಇಫ್ ಪಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಎಷ್ಟಂತೆ 5 ಟೈಮ್ಸ್ ಆದಾಗ ಹಾಗೆ ಅವಾಗಲೂ ಕೂಡ ಪಿ ರೇಷಿಯೋ ಇಂಟು ಇಪಿಎಸ್ 5 × 336 1,688 ಸೊ ಪಿ ರೇಷಿಯೋ 8 ರುಪೀಸ್ ಇದ್ದಾಗ ಹಾಗೆ 5 ರುಪೀಸ್ ಇದ್ದಾಗ ಹಾಗೆ ನೋಡ್ತಾರೆ ಅಷ್ಟೇ ಇದು 5 ಮಾರ್ಕ್ಸ್ ಕೇಳುವಂತ ಕ್ವೆಶ್ಚನ್ ವರ್ತಿದೆ ಇದೆ